ಸುಮಾರು 600 ಕೋಟಿ ರೂಪಾಯಿ ವಂಚನೆ, ಸಾವಿರಾರು ಕುಟುಂಬಗಳ ಕಣ್ಣೀರಿಗೆ ಕಾರಣನಾದ ಸಚಿನ್ ನಾಯಕ್ ಅರೆಸ್ಟ್ ಆಗಿದ್ದಾನೆ. ಕನಸಿನ ಮನೆಯ ಆಸೆ ತೋರಿಸಿ ಕೋಟಿ ಕೋಟಿ ಲೂಟಿ ಹೊಡೆದು ನಾಪತ್ತೆಯಾಗಿದ್ದವ ನಿನ್ನೆ ರಾತ್ರಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಇತ್ತ ಮಹಾನ್ ಛತ್ರಿ ವಿರುದ್ಧ ಆಕ್ರೋಶದ ಕೂಗು ಹೆಚ್ಚಾಗ್ತಾ ಇದ್ದಂತೆಯೇ ರಾಜ್ಯ ಸರ್ಕಾರ ವಂಚನೆ ಪ್ರಕರಣವನ್ನ ಸಿಐಡಿಗೆ ವರ್ಗಾಯಿಸಿದೆ. ಸಿಲಿಕಾನ್ ಸಿಟಿಯ ಜನತೆಗೆ ವಂಚಿಸುತ್ತಿದ್ದ ಮಹಾನ್ ವಂಚಕ ಸಚಿನ್ ನಾಯಕ ವಿರುದ್ಧ ಸುವರ್ಣ ನ್ಯೂಸ್ ಪ್ರಸಾರ ಮಾಡಿದ್ದ ವರದಿಗೆ ಫಲ ಸಿಕ್ಕಿದೆ. ನಗರದ ಅಮಾಯಕ ಜನರನ್ನ ಕೊಳ್ಳೆ ಹೊಡಿತಿದ್ದ ಫ್ರಾಡ್ ಒಬ್ಬ ಸೆರೆಮನೆಗೆ ಹೋಗಿದ್ದಾನೆ. ಮಹಾನ್ ವಂಚಕ ಸಚಿನ್ ನಾಯಕ್ ಅರೆಸ್ಟ್. ವಂಚಕನ ವಿರುದ್ಧ ದಾಖಲಾಯಿತು ಮತ್ತಷ್ಟು ಕೇಸ್. ಡ್ರೀಮ್ಸ್ ಜಿಕೆ ಟಿಜೆಎಸ್ ಹೆಸರಿನಲ್ಲಿ ಸಾವಿರಾರು ಕುಟುಂಬಗಳ ಕಣ್ಣೀರಿಗೆ ಕಾರಣನಾಗಿದ್ದ ಸಚಿನ್ ನಾಯಕ್ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಸಚಿನ್ ಪತ್ನಿಯರಾದ ಮಂದೀಪ್ ಕೌರ್, ಇಶಾ ಚೌಧರಿ, ಮೂವರು ನಿರ್ದೇಶಕರು ಸೇರಿ ಒಟ್ಟು 10 ಮಂದಿ ಪೊಲೀಸರ ಮುಂದೆ ಮಂಡಿಯೂರಿದ್ದಾರೆ. ಅರ್ಧ ಬೆಲೆಗೆ ನಿವೇಶನ ಫ್ಲಾಟ್ ನೀಡೋದಾಗಿ ನಂಬಿಸಿ 3000ಕ್ಕೂ ಹೆಚ್ಚು ಜನರಿಗೆ ಪಂಗನಾಮ ಹಾಕಿದ್ದ ಈ ಮಹಾನ್ ವಂಚಕನನ್ನ ಕಳೆದ ರಾತ್ರಿ ಮಡಿವಾಳ ಠಾಣೆ ಇನ್ಸ್ಪೆಕ್ಟರ್ ಬೋಳೆತೇನ್ ಬಂಧಿಸುವ ಮೂಲಕ ಸಚಿನ್ಗೆ ಬಿಸಿ ಮುಟ್ಟಿಸಿದ್ದಾರೆ. ದಿನದಿಂದ ದಿನಕ್ಕೆ ಸಚಿನ್ ನಾಯಕ ವಿರುದ್ಧ ಆಕ್ರೋಶದ ಕೂಗು ಹೆಚ್ಚಾಗ್ತಿದ್ದಂತೆ ಖುದ್ದು ರಾಜ್ಯ ಸರ್ಕಾರವೇ ಈ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರಿಸಿದೆ. ಮತ್ತೆ ಸಿಐಡಿ ಕೊಟ್ಟಿರೋದೇ ಕ್ರಮ ತಗೊಳಕಲ್ವಾ? ಸಿಐಡಿ ಕೊಟ್ಟಿರೋದೇ ಕ್ರಮ ತಗೊಳಕಲ್ವಾ? ಕಾನೂನು ರೀತಿ ತಗತ್ತೀವಿ, ಕ್ರಮ ತಗತ್ತೀವಿ, ಮತ್ತೆ ಬಿಗಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ವಿ ವಿಲ್ ನಾಟ್ ಸ್ಪೇರ್ ಎನಿಬಡಿ ಹೂ ಚೀಟ್ಸ್ 5000 ಪೀಪಲ್. ವಿ ವಿಲ್ ನಾಟ್ ಸ್ಪೇರ್ ಎನಿಬಡಿ ಹೂ ಚೀಟ್ಸ್ ಇವನ್ 1%. ಫರ್ಗೆಟ್ ಅಬೌಟ್ 5000 ಪೀಪಲ್. ಆ ಮಾಹಿತಿಗಳು ಸತ್ಯ ಆಗಿ ಅದನ್ನು ಎನ್ಕ್ವೈರಿ ಮಾಡಿದ್ವಿ ಎಲ್ಲ ಮಾಡಿದರೆ ಅವ್ರು ಮಾಡಿದ್ದಾರೆ ಅಂತ ಪ್ರೂವ್ ಆದರೆ ಅವ್ರ ಮೇಲೆ ಯಾಕೆ ಸಿಂಪತಿ ಬರಬೇಕು? ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಸಚಿನ್ ನಾಯಕ್ ವಂಚನೆಯ ಜಾಲ ದಿನದಿಂದ ದಿನಕ್ಕೆ ಬಯಲಾಗುತ್ತಲೇ ಇದೆ. ಇದುವರೆಗೂ ಮಡಿವಾಳ ಪೊಲೀಸ್ ಠಾಣೆ ಒಂದರಲ್ಲಿಯೇ 380ಕ್ಕೂ ಹೆಚ್ಚು ದೂರುಗಳು ದಾಖಲಾಗಿವೆ. ಈಗಾಗಲೇ ನಗರದ ವಿವಿಧ ಠಾಣೆಗಳಲ್ಲಿ 2000ಕ್ಕೂ ಹೆಚ್ಚು ದೂರುಗಳು ಬಂದಿದ್ದು ಆತನ ಆಸ್ತಿಯ ಮೌಲ್ಯದ ಪರಿಶೀಲನೆ ನಡೀತಿದೆ. ಇದು ಈ ಥರ ಸುಮಾರು ಜನರಿಗೆ, ಸಾವಿರಾರು ಜನರಿಗೆ ಈ ಥರ ಮೋಸ ಆಗಿದೆ ಅಂತ ಅದು ಕಂಡು ಬರ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಈ ತನಿಖೆ ಮುಂದುವರಿಸಿ ಒಂದು ಹಂತಕ್ಕೆ ತಗೊಂಡು ಹೋದ್ಮೇಲೆ ಇವರೆಲ್ಲರಿಗೆ ಈಗಾಗಲೇ ಸೌತ್ ಈಸ್ಟ್ ಡಿವಿಷನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಸಚಿನ್ ನಾಯಕ್ ಅಂಡ್ ಟೀಮನ್ನು ACMM ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಪೊಲೀಸರು 7 ದಿನಗಳ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಿದೆ. ಇದೀಗ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಸಿಐಡಿಗೆ ವಹಿಸಿರೋದ್ರಿಂದ ಸಿಐಡಿ DYSP ನೇತೃತ್ವದಲ್ಲಿ ಸಚಿನ್ ನಾಯಕ್ ವಂಚಕನ ತನಿಖೆ ನಡೆಯಲಿದೆ. ಈಗಾಗಲೇ 100 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಆತನ ಆಸ್ತಿಯ ಮೇಲೆ ಸಿಐಡಿ ಅಧಿಕಾರಿಗಳು ಕಣ್ಣಿಡಲಿದ್ದಾರೆ. ಒಬ್ಬ ವಂಚಕನಿಂದ ಸಾವಿರಾರು ಜನರು ಕಣ್ಣೀರಿಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಆ ಕಣ್ಣೀರನ್ನು ಒರೆಸುವ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕಿದೆ. ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.